ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದವು. ಹಾಗೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸ್ವತಂತ್ರ ಸೇನೆಯೊಂದನ್ನು ಕಟ್ಟಿ ಸಶಸ್ತ್ರ ಹೋರಾಟದ ಮೂಲಕವೇ ಈ ದೇಶವನ್ನು ಸ್ವತಂತ್ರಗೊಳಿಸಿಬಿಡೋ ಕನಸು ಕಂಡು ಆ ಕನಸನ್ನು ನನಸು ಮಾಡೋ ನಿಟ್ಟಲ್ಲಿ ಅರ್ಧದಲ್ಲೇ ಉರಿದು ಹೋದ ಧ್ರುವತಾರೆ ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮನ್ನು ಅಗಲಿ 77 ವರ್ಷಗಳು ಕಳೀತಾ ಇವೆ. ಆದರೆ ಇವತ್ತಿಗೂ ಕೂಡ ಸುಭಾಷರ ಅಗಲಿಕೆಯ ಬಗ್ಗೆ ಅನೇಕ ಸಂಶಯಗಳು ಹಾಗೆ ಉಳ್ಕೊಂಡಿವೆ. ಸುಭಾಷರು ಫಾರ್ಮೋಸಾ ಅಂದರೆ ಇವತ್ತಿನ ತೈವಾನ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಅನ್ನೋದನ್ನು ಸಾಕಷ್ಟು ಜನ ಇವತ್ತಿಗೂ ನಂಬೋದಿಲ್ಲ. ಅವರ ಕುಟುಂಬ ಸದಸ್ಯರಿಗೆ ಕೂಡ ಈ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಸುಭಾಷ್ ಸ್ವಾತಂತ್ರ್ಯ ನಂತರ ಕೂಡ ಬದುಕಿದ್ರು ಅಂತ ಕೆಲವರು ಹೇಳ್ತಾರೆ. ಗುಮ್ನಾಮಿ ಬಾಬಾ ಹೆಸರಲ್ಲಿದ್ದವರು ಸುಭಾಷರೇ ಅಂತ ಒಂದಷ್ಟು ಜನ ಹೇಳಿದರೆ, ಇಲ್ಲ ಇಲ್ಲ, ಸುಭಾಷರನ್ನ ಸೈಬೀರಿಯಾದ ಜೈಲಲ್ಲಿ ಇಡಲಾಗಿತ್ತು ಅಂತ ಇನ್ನೂ ಕೆಲವರು ವಾದ ಮಾಡ್ತಾರೆ. ಆದರೂ ಅಧಿಕೃತವಾಗಿ ಜಪಾನ್ ಹೇಳಿರೋ ಪ್ರಕಾರ ತೈಪೆಯ ವಿಮಾನ ಅಪಘಾತದಲ್ಲಿ 1945 August 18 ತಾರೀಖು ಸುಭಾಷರು ವೀರಮರಣವನ್ನು ಅಪ್ಪಿದರು. ನಿನ್ನೆ August 18 ಅವರ 77 ಪುಣ್ಯ ಸ್ಮರಣೆಯ ದಿನ. ಗೆಳೆಯರೆ, ಸುಭಾಷರ ಅಂತ್ಯ ಹೇಗಾಯಿತು ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ಒಂದಲ್ಲ ಮೂರು ಕಮಿಟಿಗಳನ್ನು ರಚಿಸಿತು. ಶಹನ್ವಾಜ್ ಕಮಿಟಿ, ಜಸ್ಟಿಸ್ ಖೋಸ್ಲಾ ಕಮಿಷನ್, ಜಸ್ಟಿಸ್ ಮುಖರ್ಜಿ ಕಮಿಷನ್, ಹೀಗೆ ಮೂರು ಕಮಿಟಿಗಳು ಕೊಟ್ಟ ರಿಪೋರ್ಟ್ ಸುಭಾಷರ ಅಂತ್ಯದ ಬಗ್ಗೆನೇ ಹೇಳ್ತಾ ಇವೆ. ಹೀಗಾಗಿ ಸುಭಾಷರು ಬದುಕಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಸರ್ಕಾರ ಕೂಡ 2017 ಹೇಳಿತು. ಆದರೂ ಈ ಬಗೆಗಿನ ಸಾಕಷ್ಟು ಅನುಮಾನಗಳು ಇವತ್ತಿಗೂ ಕೂಡ ಹಾಗೆ ಉಳ್ಕೊಂಡಿವೆ. ಅದರ ಪರಿಣಾಮ ಏನು ಗೊತ್ತಾ, 1945 ಮರಣ ಹೊಂದಿದ್ರು ಅಂತ ಹೇಳಲಾಗುವ ಸುಭಾಷರ ಚಿತಾಭಸ್ಮ ಮತ್ತು ಅಸ್ಥಿ ಕಲಶ ಇವತ್ತಿಗೂ ಕೂಡ ಜಪಾನ್ನಲ್ಲಿ ಉಳ್ಕೊಂಡು ಬಿಟ್ಟಿದೆ. ಮೊನ್ನೆ August 15 ತಾರೀಖು ಪತ್ರಿಕೆಗಳ ಒಳಪುಟದಲ್ಲಿ ಕಂಡೂ ಕಾಣದಷ್ಟು ಚಿಕ್ಕದಾಗಿ ಒಂದು ಸುದ್ದಿ ಬಂದಿತ್ತು. ಅದನ್ನು ನಿಮ್ಮಲ್ಲಿ ಎಷ್ಟು ಜನ ಗಮನಿಸಿದ್ರೂ ಗೊತ್ತಿಲ್ಲ, ಬೋಸರ ಅಸ್ಥಿ ಹಾಗೂ ಚಿತಾಭಸ್ಮವನ್ನು ಈಗಲಾದರೂ ಭಾರತಕ್ಕೆ ತನ್ನಿ ಅಂತ ಬೋಸರ ಪುತ್ರಿ ಅನಿತಾ ಬೋಸ್ ಸರ್ಕಾರಕ್ಕೆ ಮಾಡಿಕೊಂಡಿದ್ದ ಮನವಿಯ ಕುರಿತಾದ ವರದಿಯದು. ಬೋಸರು ಭಾರತದ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ರು. ಅದಕ್ಕಾಗಿ ಅವರು ಅವರದ್ದೇ ಆದ ಸೈನ್ಯವನ್ನು ಕಟ್ಟಿ ಸ್ವತಂತ್ರ ಸಂಗ್ರಾಮಕ್ಕೆ ದೇಶದ ಹೊರಗಿನಿಂದ ಬೆಂಬಲವನ್ನು ಗಳಿಸಿ ತಮ್ಮ ಸೇನೆಯೊಂದಿಗೆ ಭಾರತದ ನೆಲಕ್ಕೆ ಕಾಲಿಟ್ಟು ಇಲ್ಲಿಂದ ಬ್ರಿಟಿಷರನ್ನು ಓಡಿಸಿ ಈ ನೆಲವನ್ನು ಸ್ವತಂತ್ರಗೊಳಿಸುವ ಕನಸನ್ನು ಕಂಡಿದ್ರು ಮತ್ತು ಅದಕ್ಕಾಗಿ ತೀವ್ರ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಭಾರತದ ಸ್ವತಂತ್ರ ಅನ್ನೋದು ಸುಭಾಷರ ಗುರಿಯಾಗಿತ್ತು. ಈಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿವೆ. ಈಗಲಾದರೂ ಸುಭಾಷರ ಬಯಕೆಯನ್ನು ಈಡೇರಿಸೋ ಕೆಲಸ ಆಗಲಿ, ಅವರ ಅಸ್ಥಿ ಮತ್ತು ಚಿತಾಭಸ್ಮವನ್ನು ತಂದು ಗಂಗೆ ಸೇರಿದ ಹಾಗೆ ಭಾರತದ ಎಲ್ಲ ಪುಣ್ಯ ನದಿಗಳಲ್ಲಿ ವಿಸರ್ಜಿಸುವ ಕೆಲಸ ನಡೀಲಿ ಅಂತ ಅನಿತಾ ಬೋಸ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಅನಿತಾ ಬೋಸ್ ಸುಭಾಷರ ಆಸ್ಟ್ರಿಯನ್ ಪತ್ನಿ ಎಮಿಲಿ ಶಂಕಿಲ್ ಅವರ ಪುತ್ರಿ. ಅನಿತಾ ಜರ್ಮನಿಯಲ್ಲಿ ನೆಲೆಸಿದ್ದಾರೆ. ಅಲ್ಲಿ ಆರ್ಥಿಕ ತಜ್ಞೆಯಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಈ ಅನಿತಾ ಇವತ್ತಲ್ಲ, ಸಾಕಷ್ಟು ವರ್ಷಗಳಿಂದ ಕೂಡ ಸುಭಾಷರ ಅಸ್ಥಿಗಳನ್ನು ಭಾರತಕ್ಕೆ ತಗೊಂಡು ಬನ್ನಿ ಅಂತ ಒತ್ತಾಯ ಮಾಡ್ತಲೇ ಇದ್ದಾರೆ. ಆದರೆ ಕಳೆದ 75 ವರ್ಷಗಳಿಂದ ಅದು ಸಾಧ್ಯ ಆಗಿಲ್ಲ. ಹಾಗಾದರೆ ಗೆಳೆಯರೆ, ಸುಭಾಷರದ್ದು ಅಂತ ಹೇಳಲಾಗುವ ಆ ಅಸ್ಥಿಗಳು ಇರೋದಿಲ್ಲಿ. ಆ ಅಸ್ಥಿ ಕಲಶವನ್ನು ಭಾರತಕ್ಕೆ ವಾಪಸ್ ತರೋದಕ್ಕೆ ಇದುವರೆಗೆ ಯಾಕೆ ಸಾಧ್ಯ ಆಗಿಲ್ಲ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ಆದರೆ ಸುಭಾಷರ ಬಗ್ಗೆ ನಮಗೆ ಖಚಿತವಾದ ಯಾವ ಮಾಹಿತಿಯೂ ಇರಲಿಲ್ಲ. ಇನ್ನು ಭಾರತದ ರಾಜಕಾರಣಿಗಳು ಅಧಿಕಾರದ ಸಂಭ್ರಮದಲ್ಲಿ ದೇಶ ಕಟ್ಟೋ ಉತ್ಸಾಹದಲ್ಲಿ ನಿರತರಾಗಿದ್ದರು. ಅವರಿಗೂ ಸುಭಾಷರ ನೆನಪಾಗಲಿಲ್ಲ. ಆದರೆ ಸುಭಾಷರ ಬಗ್ಗೆ ಭಾರತ ಮರೆತರೂ ಕೂಡ ಜಪಾನ್ನವರನ್ನ ಮರೆಯಲಿಲ್ಲ ಮತ್ತು ಅಲ್ಲಿನ ಭಾರತೀಯರವರನ್ನ ಮರೆಯೋದಿಕ್ಕೆ ಸಾಧ್ಯನೂ ಇರಲಿಲ್ಲ. 1945 August 18 ತಾರೀಖು ವಿಮಾನ ಅಪಘಾತದಲ್ಲಿ ಸುಭಾಷರು ವಿಧಿವಶರಾದರು ಅಂತ ಹೇಳಿದ ಜಪಾನ್ ಅವರ ಒಂದಷ್ಟು ವಸ್ತುಗಳನ್ನು ಸುಭಾಷರ ಸಹವರ್ತಿಗಳಾದ SA ಅಯ್ಯರ್ ಮತ್ತು ರಾಮಮೂರ್ತಿ ಅವರಿಗೆ ಒಪ್ಪಿಸಿತು. ಆನಂತರ September 14 ತಾರೀಖು ಅವರ ಅಸ್ಥಿಗಳುಳ್ಳ ಕಲಶವನ್ನು ಟೋಕಿಯೋದ ರೆಂಕೋಜಿ ಟೆಂಪಲ್ನಲ್ಲಿ ಇರಿಸಲಾಯಿತು. ಆ ಮಂದಿರದ ಮುಖ್ಯ ಅರ್ಚಕ ರೆವರೆಂಡ್ ಕೊಯಿ ಮೋಶಿಜುಕಿ ಅಸ್ಥಿ ಕಲಶವನ್ನು ತಗೊಂಡ್ರು. ಅವತ್ತಿನಿಂದ ಇವತ್ತಿನವರೆಗೆ ಅದನ್ನು ಅತ್ಯಂತ ಗೌರವಯುತವಾಗಿ ರೆಂಕೋಜಿ ಟೆಂಪಲ್ನಲ್ಲಿ ಭದ್ರಪಡಿಸಿಡಲಾಗಿದೆ. ಪ್ರತಿ ವರ್ಷ ಸುಭಾಷರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಅಲ್ಲಿ ಆಯೋಜಿಸಲಾಗುತ್ತೆ. ದೇವಾಲಯದ ಮುಖ್ಯ ಅರ್ಚಕ, ಜಪಾನ್ ರಾಜತಾಂತ್ರಿಕ ಅಧಿಕಾರಿಗಳು, ಭಾರತೀಯ ರಾಯಭಾರ ಕಚೇರಿಯ ಅಧಿಕಾರಿಗಳು, ಒಂದಷ್ಟು ಜಪಾನ್ನ ರಾಜಕಾರಣಿಗಳು ಮತ್ತು ಜಪಾನ್ ಹಾಗೂ ಭಾರತೀಯ ಸಮಾಜದ ಸಾಕಷ್ಟು ಮಂದಿ ಅವತ್ತು ಆ ಮಂದಿರಕ್ಕೆ ಹೋಗ್ತಾರೆ. ಅಸ್ಥಿ ಕಲಶಕ್ಕೆ ಪೂಜೆಯನ್ನು ಮಾಡ್ತಾರೆ. ಸುಭಾಷರ ಬಲಿದಾನವನ್ನು ನೆನೆದು ಕಣ್ಣೀರು ಹಾಕ್ತಾರೆ. ಅದು ಸುಭಾಷರ ಪುಣ್ಯಸ್ಮರಣೆಯ ದಿನ.
ಇನ್ನು ಈ ಅಸ್ಥಿ ಕಲಶವನ್ನು ಸಂರಕ್ಷಿಸೋದಕ್ಕೆ 1967 2005 ಲೆಕ್ಕಾಚಾರಗಳ ಪ್ರಕಾರ ಭಾರತ ಸರ್ಕಾರ 52,66,288 ರೂಪಾಯಿಗಳಷ್ಟು ಹಣವನ್ನ ರೆಂಕೋಜಿ ಟೆಂಪಲ್ಗೆ ಕೊಟ್ಟಿದೆ. ಇದು ಸರ್ಕಾರಿ ದಾಖಲೆಗಳು ಹೊರಹಾಕ್ತಾ ಇರುವ ಮಾಹಿತಿ. ಅಲ್ಲಿಗೆ ರೆಂಕೋಜಿ ಟೆಂಪಲ್ ಅಲ್ಲಿರೋದು ಸುಭಾಷರ ಅಸ್ಥಿ ಕಲಶ ಅನ್ನೋದನ್ನ ಭಾರತ ಸರ್ಕಾರ ಕೂಡ ಒಪ್ಪಿಕೊಂಡು ಹಾಗಾಯ್ತಲ್ವಾ. ಇಷ್ಟಾದ ಮೇಲೆ ಅದನ್ನು ಭಾರತಕ್ಕೆ ತಂದು ಭಾರತೀಯರಿಗೆ ಕೂಡ ಆ ಮಹಾಪುರುಷನ ಅಸ್ಥಿ ಕಲಶದ ಪವಿತ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿ ಇಲ್ಲಿ ಸುಭಾಷರ ನೆನಪು ಸದಾಕಾಲ ಚಿರಸ್ಥಾಯಿಯಾಗಿರೋ ಹಾಗೆ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬಹುದಲ್ಲ, ಆ ಕೆಲಸ ಯಾಕಾಗ್ತಿಲ್ಲ ಅನ್ನೋದು ಸುಭಾಷರ ಪುತ್ರಿ ಅನಿತಾ ಬೋಸ್ ಅವರು ಕೇಳ್ತಾ ಇರೋ ಪ್ರಶ್ನೆ. ಹಾಗೆ ನೋಡಿದ್ರೆ ಜವಾಹರಲಾಲ್ ನೆಹರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ಅಂದ್ರೆ 1950 ಸುಭಾಷರ ಅಸ್ಥಿ ಕಲಶವನ್ನು ಭಾರತಕ್ಕೆ ತರಬೇಕು ಅಂತ ನೆಹರು ಪ್ರಯತ್ನವನ್ನು ಪಟ್ಟಿದ್ರಂತೆ. ಆದರೆ ಸುಭಾಷರು ಸಾವಿಗೀಡಾಗಿದ್ದಾರೆ ಅನ್ನೋದನ್ನ ಅವತ್ತು ಬೋಸರ ಕುಟುಂಬ ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಬೋಸರ ಕುಟುಂಬ ಒಂದೇ ಅಲ್ಲ, ಇಡೀ ದೇಶ ಸುಭಾಷರು ಬದುಕಿದ್ದಾರೆ ಅಂತಲೇ ನಂಬಿತ್ತು. ಮತ್ತು ನೆಹರು ಸಚಿವ ಸಂಪುಟದ ಸಾಕಷ್ಟು ಮಂತ್ರಿಗಳು ಕೂಡ ಅದೇ ವಿಶ್ವಾಸವನ್ನು ಹೊಂದಿದ್ರು. ಜೊತೆಗೆ ಸುಭಾಷರ ವಿಷಯದಲ್ಲಿ ನೆಹರು ಹಾಗೂ ಕಾಂಗ್ರೆಸ್ ಹೇಳಿಕೆಗಳನ್ನು ನಂಬೋದಕ್ಕೆ ಬೋಸರ ಕುಟುಂಬ ಮತ್ತು ಜನ ಕೂಡ ಸಿದ್ಧ ಇರಲಿಲ್ಲ. ಹೀಗಾಗಿ ಕುಟುಂಬ ಸದಸ್ಯರ ಅನುಮತಿ ಇಲ್ಲದ ಕಾರಣ ಅದನ್ನು ಭಾರತಕ್ಕೆ ತರುವುದಕ್ಕೆ ಅವತ್ತು ಸಾಧ್ಯ ಆಗಲಿಲ್ಲ. ಸೊ ಅವತ್ತು ಅಸ್ಥಿ ಕಲಶವನ್ನು ತಗೊಂಡು ಹೋಗಿ ಅಂತ ಜಪಾನ್ ಸರ್ಕಾರ ಎಷ್ಟೇ ಮನವಿ ಮಾಡಿದರೂ ಭಾರತ ಅದಕ್ಕೆ ಸರಿಯಾಗಿ ಸ್ಪಂದಿಸಲಿಲ್ಲ. ಇನ್ನು ನೆಹರು ಅವರ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಧಿಕಾರಕ್ಕೆ ಬಂದರು. ಅವರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದ ದಿನದಿಂದ ಕೂಡ ಯುದ್ಧಗಳಲ್ಲೇ ಸಮಯ ಕಳೆದು ಹೋಯಿತು. ಅವರು ಅಧಿಕಾರದಲ್ಲಿದ್ದದ್ದು ಕೂಡ ತುಂಬ ಚಿಕ್ಕ ಅವಧಿಗೆ, ಹೀಗಾಗಿ ಆಗಲೂ ಆ ಕೆಲಸ ನಡೆಯಲಿಲ್ಲ. ನಂತರ ಇಂದಿರಾ ಗಾಂಧಿ ಪ್ರಧಾನಿಯಾದರು. ಆಗಲೂ ಕೂಡ ಜಪಾನ್ ಭಾರತಕ್ಕೆ ಮನವಿ ಮಾಡಿಕೊಳ್ತು, ಇಂದಿರಾ ಗಾಂಧಿ ಆ ಕಡೆಗೆ ಕಿವಿ ಕೊಡಲಿಲ್ಲ. ಇಂದಿರಾ ಗಾಂಧಿ ಅವರ ಸರ್ಕಾರ ಸೋತು ಮುರಾರ್ಜಿ ದೇಸಾಯಿ ಆಡಳಿತ ಶುರುವಾಯಿತು. ಬೋಸ್ ಅವರಿಗೆ ತುಂಬಾ ಆತ್ಮೀಯರಾಗಿದ್ದ ಜಪಾನ್ನ ಮಿಲಿಟರಿ ಇಂಟೆಲಿಜೆನ್ಸ್ ಅಧಿಕಾರಿಯೊಬ್ಬರು ಭಾರತದ ಪ್ರಧಾನಿಗೆ ಮನವಿಯನ್ನು ಮಾಡಿಕೊಂಡ್ರು. ಬೋಸರು ಬದುಕಿದ್ದಷ್ಟು ದಿನ ಸ್ವತಂತ್ರ ಭಾರತದ ಕನಸನ್ನು ಕಂಡಿದ್ರು. ಭಾರತಕ್ಕೆ ಈಗ ಸ್ವಾತಂತ್ರ್ಯ ಬಂದಿದೆ, ಸ್ವತಂತ್ರ ಭಾರತಕ್ಕೆ ಕಾಲಿಡಬೇಕು ಅನ್ನೋ ಬೋಸರ ಕನಸು ಅವರ ಅಕಾಲಿಕ ಮರಣದಿಂದ ಈಡೇರಲಿಲ್ಲ. ಈಗ ಕಡೇ ಪಕ್ಷ ಅವರ ಅಸ್ಥಿ ಕಲಶವನ್ನಾದರೂ ಭಾರತಕ್ಕೆ ತರಿಸಿಕೊಂಡು ಬೋಸರ ಅಂತಿಮ ಕೋರಿಕೆಯನ್ನು ಈಡೇರಿಸಿ ಅಂತ ಕೇಳಿಕೊಂಡ್ರು. ಆ ಬಗ್ಗೆ ಒಂದು ಸರಿಯಾದ ನಿರ್ಧಾರವನ್ನು ತಗೊಳ್ಳೋ ಮೊದಲೇ ಮುರಾರ್ಜಿ ದೇಸಾಯಿ ಅವರ ಸರ್ಕಾರ ಬಿದ್ದೋಯ್ತು. ಮುಂದೆ ಇಂದಿರಾ ಗಾಂಧಿ ಮತ್ತೆ ಅಧಿಕಾರಕ್ಕೆ ಬಂದ್ರಲ್ಲ, ಆಗ ಅದೇ ಜಪಾನಿನ ಮಿಲಿಟರಿ ಇಂಟೆಲಿಜೆನ್ಸ್ ಅಧಿಕಾರಿ ಇಂದಿರಾ ಅವರನ್ನ ಸಂಪರ್ಕಿಸಿ ಅಸ್ಥಿ ಕಲಶ ತರಿಸ್ಕೊಳ್ಳೋದಕ್ಕೆ ಮನವಿ ಮಾಡಿದ್ರು. ಅದನ್ನು ಭಾರತಕ್ಕೆ ತಲುಪಿಸೋದಕ್ಕಾಗೋ ಎಲ್ಲ ಖರ್ಚನ್ನು ಕೂಡ ಜಪಾನಿನ ಶಿಪ್ ಬಿಲ್ಡಿಂಗ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿದ್ದ ರಿಯೋಶಿ ಸಸಾಗವ ಭರಿಸ್ತಾರೆ. ನೀವು ಜಸ್ಟ್ ಸುಭಾಷರ ಅಸ್ಥಿಯನ್ನ ಅವರ ಮಾತೃಭೂಮಿಗೆ ತರಿಸ್ಕೊಳ್ಳೋ ಮನಸ್ಸು ಮಾಡಿದ್ರೆ ಸಾಕು ಅಂತ ಕೇಳಿಕೊಂಡ್ರು. ಆದರೆ ಇಂದಿರಾ ಗಾಂಧಿ ಆ ಬಗ್ಗೆ ಹೆಚ್ಚು ಗಮನ ಕೊಡೋದಕ್ಕೆ ಹೋಗಲಿಲ್ಲ. ತರಿಸ್ಕೊಳ್ಳೋದಕ್ಕೆ ಅದು ನೆಹರುಗೆ ಸಂಬಂಧಿಸಿದ್ದಲ್ಲವಲ್ಲ, ಅವ್ರು ಯಾಕೆ ಹೆಚ್ಚು ಆಸಕ್ತಿ ವಹಿಸ್ತಾರೆ? ಇನ್ನು ರಾಜೀವ್ ಗಾಂಧಿ ಅವಧಿಯಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿಗೆ ಏನೂ ಆಗಲಿಲ್ಲ. ಆದರೆ ಪಿವಿ ನರಸಿಂಹರಾವ್ ಪ್ರಧಾನಿಯಾದ ಅವಧಿಯಲ್ಲಿ ಸುಭಾಷರ ಅಸ್ಥಿ ಕಲಶವನ್ನು ಭಾರತಕ್ಕೆ ತಂದು ದೇಶದಾದ್ಯಂತ ಅದರ ಯಾತ್ರೆ ಮಾಡಿಸಿ ಆನಂತರ ಸುಭಾಷರ ಭವ್ಯ ಸ್ಮಾರಕವೊಂದನ್ನು ನಿರ್ಮಾಣ ಮಾಡುವ ಬಗ್ಗೆ ಪಿವಿ ನರಸಿಂಹರಾವ್ ಆಸಕ್ತಿಯನ್ನು ತೋರಿದರು. ಅವತ್ತಿನ ವಿದೇಶಾಂಗ ಸಚಿವ ಪ್ರಣಬ್ ಮುಖರ್ಜಿ ಅವರನ್ನು ಅನಿತಾ ಬೋಸ್ ಜರ್ಮನಿಯಲ್ಲಿ ಭೇಟಿಯಾಗಿ ಸುಭಾಷರ ಅಸ್ಥಿಗಳನ್ನು ನೀವು ತರಿಸ್ಕೊಳ್ಳಿ, ಇಲ್ಲ ನನಗದನ್ನು ಜರ್ಮನಿಗೆ ತಗೊಂಡು ಬರೋದಕ್ಕೆ ಅನುಮತಿಯನ್ನು ಆದರೂ ಕೊಡಿ, ನಾನು ನನ್ನ ತಂದೆಗೆ ಸೇರಿದ ವಸ್ತುವನ್ನು ನನ್ನ ಬಳಿ ಇಟ್ಕೋತೀನಿ ಅಂತ ಬೇಡಿಕೊಂಡ್ರು. ಆದರೆ ಅದಕ್ಕೆ ಭಾರತವೂ ಒಪ್ಪಲಿಲ್ಲ, ಟೋಕಿಯೋ ಕೂಡ ಮನವಿಯನ್ನು ಪುರಸ್ಕರಿಸಲಿಲ್ಲ. ನರಸಿಂಹರಾವ್ ಅವರ ಸರ್ಕಾರ ಕೆಳಗಿಳಿತು, ಕಲಶ ಮಾತ್ರ ಅಲ್ಲೇ ಉಳಿತು. 1998 ಮತ್ತೆ ಅನಿತಾ ಬೋಸ್ ಪ್ರಧಾನಿ ಗುಜರಾಲ್ ಅವರಿಗೆ ಪತ್ರ ಬರೀತಾರೆ. ಗುಜರಾಲ್ ಈ ವಿಷಯದಲ್ಲಿ ಏನಾದರೂ ನಿರ್ಧಾರ ತಗೋಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಅವರ ಸರ್ಕಾರ ಕೂಡ ಇರಲಿಲ್ಲ. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಅವಧಿಯಲ್ಲಿ ಕಲಶವನ್ನು ಭಾರತಕ್ಕೆ ತಗೊಂಡು ಬರುವ ಪ್ರಯತ್ನ ನಡೀತು, ಆದರೆ ಅದು ಕೂಡ ಸಫಲ ಆಗಲಿಲ್ಲ. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದ ನಂತರ ಅವತ್ತಿನ ಜಪಾನ್ ಪ್ರಧಾನಿ ಯೋಶಿರೋ ಮೋರಿ ಅವರಿಗೆ ಪತ್ರ ಬರೆದು ಬೋಸರ ನೆನಪುಗಳನ್ನು ಭಾರತಕ್ಕೆ ತಗೊಂಡು ಬರುವ ಆಸಕ್ತಿಯನ್ನು ತೋರಿದರು. ಆದರೆ ಅದು ಕೂಡ ಕೇವಲ ಪತ್ರಗಳಿಗೆ ನಿಂತೋಯಿತು, ಪ್ರಯತ್ನ ಮುಂದುವರಿಲಿಲ್ಲ. ಇಲ್ಲಿ ಸುಭಾಷರ ಸಹೋದರ ಶೈಲೇಶ್ ಬೋಸ್ 1982 ಇಂದಿರಾ ಗಾಂಧಿಯವರಿಗೊಂದು ಪತ್ರ ಬರೆದು ಬೋಸರ ಅಸ್ಥಿಯನ್ನು ಭಾರತಕ್ಕೆ ತರದ ಹಾಗೆ ಒಂದು ಆದೇಶವನ್ನು ಹೊರಡಿಸಿ ಅಂತ ಕೇಳಿಕೊಂಡಿದ್ರಂತೆ. ಸುಭಾಷರ ಸಾವು ನಮಗಿನ್ನೂ ಖಚಿತವಾಗಿಲ್ಲ, ಹೀಗಾಗಿ ಅಲ್ಲಿರೋ ಅಸ್ಥಿ ಅವರದ್ದೇ ಅಂತ ನಂಬೋದಕ್ಕೆ ಬೇಕಾಗುವ ಯಾವ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಶೈಲೇಶ್ ಬೋಸ್ ಹೇಳಿದ್ರು ಅಂತ ಇಂಡಿಯಾ ಟುಡೇಯ ವರದಿ ತಿಳಿಸುತ್ತೆ. ಇನ್ನು ವಿಪಿ ಸಿಂಗ್ ಪ್ರಧಾನಿಯಾಗಿದ್ದ ಕಾಲದಲ್ಲಿ ಕೂಡ ಇಂಥದ್ದೇ ಒಂದು ಪತ್ರವನ್ನು ಮೇ 1990 ಅಶೋಕ್ನಾಥ್ ಬೋಸ್, ಅಮಿಯಾನಾಥ್ ಬೋಸ್ ಮತ್ತು ಸುಬ್ರತಾ ಬೋಸ್ ಬರೆದಿದ್ರು ಅಂತ ಹೇಳಲಾಗುತ್ತೆ. ಅಂದರೆ ಬೋಸರ ಕುಟುಂಬ ಸದಸ್ಯರು
ಚಿತಾಭಸ್ಮ ಬೋಸರದ್ದೇ ಅಂತ ನಂಬುತ್ತಾ ಇಲ್ಲ. ಹೀಗಾಗಿ ಅದನ್ನು ಭಾರತಕ್ಕೆ ತರೋದಕ್ಕೆ ಭಾರತದ ಸರ್ಕಾರಗಳು ಮುಂದಾಗಲಿಲ್ಲ ಅಂತ ಇಂಡಿಯಾ ಟುಡೇ ವರದಿ ಹೇಳುತ್ತೆ. ಇಲ್ಲಿ ಸುಭಾಷರು ಏನಾದರೂ ಅನ್ನೋದು ಭಾರತವನ್ನಾಳಿದ ಎಲ್ಲ ಪ್ರಧಾನಿಗಳಿಗೂ ಗೊತ್ತೇ ಆಗುವ ವಿಷಯ. ಸರ್ಕಾರಿ ದಾಖಲೆಗಳನ್ನು ಸರ್ಕಾರಗಳು ಡಿಕ್ಲಾಸಿಫೈ ಮಾಡೋವರೆಗೆ ನಮ್ಮಂಥವರಿಗೆ ವಿಷಯ ಗೊತ್ತಾಗೋದಿಲ್ಲ. ಆದರೆ ಆ ದಾಖಲೆಗಳಲ್ಲಿ ಏನಿದೆ ಅನ್ನೋದು ಸರ್ಕಾರವನ್ನು ನಡೆಸೋರಿಗೂ ಗೊತ್ತಿರಲಿಲ್ಲ ಅಂದರೆ ನಂಬೋದಕ್ಕೆ ಸಾಧ್ಯವಾಗುವ ಮಾತಲ್ಲ. ಅಲ್ಲಿ ನಿಜವಾಗ್ಲೂ ಏನಾಗಿದೆ ಅನ್ನೋದನ್ನ ಬೋಸ್ ಕುಟುಂಬದ ಸದಸ್ಯರಿಗೆ ತಿಳಿಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಸುಭಾಷ್ ಚಂದ್ರ ಬೋಸರದ್ದು ಅಂತ ಹೇಳಲಾಗುವ ಆ ಅಸ್ಥಿ ಕಲಶವನ್ನ ಗೌರವಪೂರ್ವಕವಾಗಿ ಭಾರತಕ್ಕೆ ತಗೊಂಡು ಬರುವ ಕೆಲಸವನ್ನ ಭಾರತದ ಯಾವೊಬ್ಬ ಪ್ರಧಾನಿಯಾದರೂ ಮಾಡಬಹುದಿತ್ತು. ಇದು ಅವತ್ತಿನ ನೆಹರು ಅವರಿಂದ ಹಿಡಿದು ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರವರೆಗೆ ಯಾರು ಬೇಕಾದರೂ ಮಾಡಬಹುದಾಗಿದ್ದ ಕೆಲಸ. ಆದರೆ ಭಾರತದ ಯಾವ ಪ್ರಧಾನಿಯೂ ಕೂಡ ಬೋಸರ ಅಸ್ಥಿ ಕಲಶದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಲೇ ಇಲ್ಲ. ಅಫ್ಕೋರ್ಸ್ ಅದು ಬೋಸರ ಅಸ್ಥಿ ಕಲಶನ ಅಲ್ವಾ ಅನ್ನೋದೇ ಸಂಶಯದ ವಿಷಯ ಆಗಿದ್ರೆ ಅದಕ್ಕೆ ಇವತ್ತಿನ ವಿಜ್ಞಾನ ಯುಗದಲ್ಲಿ ಉತ್ತರ ಕಂಡು ಹಿಡಿಯೋದು ಕಷ್ಟ ಅಲ್ಲ. ಬೋಸರ ಮಗಳು ಅನಿತಾ ಬೋಸ್ ಇದ್ದಾರೆ, ಬೋಸರ ಸಹೋದರರ ಮಕ್ಕಳಿದ್ದಾರೆ, ಮೊಮ್ಮಕ್ಕಳು ಇದ್ದಾರೆ. ಹೀಗಾಗಿ ಬೋಸರ ಅಸ್ಥಿಯನ್ನು DNA ಪರೀಕ್ಷೆಗೆ ಒಳಪಡಿಸಿ ಅದು ಸುಭಾಷ್ ಚಂದ್ರ ಬೋಸರದ್ದ ಅಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದು ಕಷ್ಟದ ಕೆಲಸನಾ? ಇದಕ್ಕೆ ಜಪಾನ್ ಸರ್ಕಾರ ಹಾಗೂ ರೆಂಕೋಜಿ ಟೆಂಪಲ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ವು. ಆದರೆ ಭಾರತದ ಸರ್ಕಾರ ಆ ಕೆಲಸವನ್ನು ಮಾಡೋದಕ್ಕೆ ಆಸಕ್ತಿಯನ್ನು ತೋರಲಿಲ್ಲ ಅನ್ನೋದು ಅನಿತಾ ಬೋಸ್ ಅವರು ಮಾಡ್ತಾ ಇರೋ ಆರೋಪ. ಇಲ್ಲಿ DNA ಪರೀಕ್ಷೆ ನಡೆಸಿದ್ರೆ ಬೋಸರ ಅಂತ್ಯದ ಕುರಿತಾದ ನಿಗೂಢತೆಗೆ ಒಂದು ಅಂತಿಮ ತೆರೆ ಎಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದು ವೈಜ್ಞಾನಿಕ ಯುಗ. ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ ಮನುಷ್ಯನ ಒಂದೇ ಒಂದು ಕೂದಲು ಸಿಕ್ಕರೂ ಸಾಕು DNA ಪರೀಕ್ಷೆಯ ಮೂಲಕ ಅವನು ಯಾರು ಅನ್ನೋದನ್ನು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯವಾಗುವ ಕಾಲಘಟ್ಟ ಇದು. ಆದರೆ ಸುಭಾಷರ ವಿಷಯದಲ್ಲಿ ಈ ಕೆಲಸವನ್ನು ಸರ್ಕಾರ ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಸುಭಾಷರ ಅಂತ್ಯದ ವಿವಾದವನ್ನು ನಿಗೂಢತೆಯನ್ನ ಇನ್ನಷ್ಟು ವರ್ಷಗಳ ಕಾಲ ಮುಂದುವರಿಸಿಕೊಂಡೇ ಹೋಗಬೇಕು ಅಂತ ಯಾಕೆ ಭಾರತದ ಎಲ್ಲ ಸರ್ಕಾರಗಳು ಅಂದುಕೋತಾ ಇವೆ ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಗೆಳೆಯರೇ, ಸುಭಾಷರ ವಸ್ತುಗಳನ್ನು ಭಾರತಕ್ಕೆ ತರೋ ಬಗ್ಗೆ ಈಗಿನ ಸರ್ಕಾರ ಕೂಡ ಈ ಹಿಂದೆ ಆಶ್ವಾಸನೆಯನ್ನು ಕೊಟ್ಟಿತ್ತು. ಆದರೆ ಅದು ಈವರೆಗೆ ಈಡೇರಿಲ್ಲ. ಮುಂದೆ ಯಾವತ್ತಿಗೆ ಈಡೇರುತ್ತೆ ಅನ್ನೋ ಬಗ್ಗೆ ಸ್ಪಷ್ಟತೆ ಕೂಡ ಇಲ್ಲ. ನಾವು ಭಾರತೀಯರು ನಮಗಂತೂ ಯಾವುದ್ರ ಬಗ್ಗೆಯೂ ಅಂಥ ಆಸಕ್ತಿಯೂ ಇರೋದಿಲ್ಲ, ಸ್ಪಷ್ಟತೆ ಅಂತೂ ಮೊದಲೇ ಇರೋದಿಲ್ಲ. ಈಗ ನೋಡಿ, ಹರಘರ ತಿರಂಗ ಅಭಿಯಾನವನ್ನು ಘೋಷಿಸಿ ಮನೆ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅಂತ ಸರ್ಕಾರ ಹೇಳ್ತು. ನಾವು ಮನೆಗಳ ಮೇಲೆ, ಅಂಗಡಿಗಳ ಮೇಲೆ, ವಾಹನಗಳ ಮೇಲೆ ಕೂಡ ತಿರಂಗಾನ ಹಾರಿಸಿದ್ವಿ. ಹಾಗೆ ಹಾರಿಸಿದ ಸಾಕಷ್ಟು ತ್ರಿವರ್ಣಗಳು ಇನ್ನೂ ಕೂಡ ಮನೆಗಳ ಮೇಲೆ, ವಾಹನಗಳ ಮೇಲೆ ಹಾಗೇ ಇವೆ. ಸ್ವಾತಂತ್ರ್ಯೋತ್ಸವದ ನಂತರ ರಾಷ್ಟ್ರಧ್ವಜವನ್ನು ಕೆಳಗಿಳಿಸಿ ಗೌರವಪೂರ್ವಕವಾಗಿ ಸಂರಕ್ಷಿಸಿಡಬೇಕು ಅನ್ನೋದು ಸಾಕಷ್ಟು ಭಾರತೀಯರಿಗೆ ಗೊತ್ತೇ ಇಲ್ಲದ ವಿಷಯ. ಈಗ ರಾಷ್ಟ್ರಧ್ವಜದ ಗೌರವ ಕಾಪಾಡೋದಕ್ಕೆ ಇನ್ನೂ ಒಂದು ಅಭಿಯಾನವನ್ನು ಈ ದೇಶದಲ್ಲಿ ಆರಂಭ ಮಾಡಬೇಕೇನೋ ಗೊತ್ತಿಲ್ಲ. ಇಂಥ ದೇಶದಲ್ಲಿ ಸುಭಾಷರ ಅಸ್ಥಿಗಳ DNA ಪರೀಕ್ಷೆ, ಸುಭಾಷರು ಏನಾದರೂ ಅಂತ ತಿಳ್ಕೊಳ್ಳೋ ಆಸಕ್ತಿ ಯಾರಿಗೆ ತಾನೇ ಉಳಿದಿದ್ದಿತ್ತು? ಇನ್ನು ಕೆಲ ವರ್ಷಗಳು ಹೋದರೆ ರಾಷ್ಟ್ರಪಿತ ಗಾಂಧಿ ಯಾರು ಅಂದರೆ ರಾಹುಲ್ ಗಾಂಧಿನೋ ಪ್ರಿಯಾಂಕಾ ಗಾಂಧಿನೋ ಇರಬೇಕು ಅಂತಲೂ, ಸಾವರ್ಕರ್ ಯಾರು ಅಂದರೆ ಬ್ರಿಟಿಷ್ ಅಧಿಕಾರಿ ಇರಬೇಕು ಅಂತಲೂ, ಸುಭಾಷರು ಅಂತಂದರೆ ಅವ್ರು ಯಾರು ಅಂತ ಕೇಳುವಂಥ ಸಂತತಿ ಹುಟ್ಟುಕೊಂಡ್ರೆ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಇದು ಗೆಳೆಯರೆ, ಸುಭಾಷರ ಅಸ್ಥಿ ಕಲಶ ಟೋಕಿಯೋದ ರೆಂಕೋಜಿ ಟೆಂಪಲಲ್ಲಿ ಪೂಜೆಗೊಳಗಾಗ್ತಾ ಇರೋದರ ಕುರಿತಾದ ಮತ್ತು ಅದನ್ನು ಭಾರತಕ್ಕೆ ತರಿಸಿಕೊಳ್ಳುವ ಬಗ್ಗೆ ಭಾರತದ ಸರ್ಕಾರಗಳು ಆಸಕ್ತಿ ವಹಿಸದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.